ಸೊ ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ವಂದನೆಗಳು. ಸೊ ಏನಪ್ಪ ಇದ್ದಿದಂಗೆ ಸೈಕಲ್ ಅಲ್ಲಿ ರೈಡ್ ಮಾಡೋರು ಬೈಕಲ್ಲಿ ಹೋಗ್ತಾ ಇರೋದು, ಯಾವುದೋ ಹೊಸ ರೋಡ್ ಇದ್ದಂಗೆ ಇದೆಯಲ್ಲ ಇದು ಅಂತ ನೋಡ್ತಾ ಇದ್ದೀರಾ. ಸೊ ನಮಸ್ತೆ ಸ್ನೇಹಿತರೆ, ಇವಾಗ ನಾವು ಎಂಟ್ರಿ ಆಗಿರೋ ಬಳಿ ಬಂದು ಮೈಸೂರು. ಸೊ ಯಾಕಪ್ಪ ಮೈಸೂರಿಗೆ ಹೋಗಿದ್ದೀನಿ ಇದ್ದಿದ್ದಂಗೆ ಅಂತ ನೋಡ್ತಾ ಇದ್ದೀರಾ. ಸೊ ಫಾರೆಸ್ಟ್ ರೈಡ್ ಮಾಡೋಣ ಅಂತ ಸ್ನೇಹಿತರೆ. ಸೊ ಇವಾಗ ನಾವು ಫಸ್ಟ್ ಫಾರೆಸ್ಟ್ಗೆ ಹೋಗಿದ್ದ ಮುಂಚೆ ನಾವು ಎಂಟ್ರಿ ಆಗೋದು ಬಂದು ಮೈಸೂರು ಪ್ಯಾಲೇಸ್ ಮುಂದೆ. ಫಸ್ಟ್ ಮೈಸೂರಿಗೆ ಹೋಗ್ತಾ ಮೈಸೂರು ನೋಡಿಕೊಂಡು ಪ್ಯಾಲೇಸ್ ನೋಡಿಕೊಂಡು ಆಮೇಲೆ ಬೆಳಿಗ್ಗೆ, ಅದು ಇಷ್ಟು ಬೇಗ ಅಂತ ನಾನು ಯಾವತ್ತೂ ನನ್ನ ಮೈಸೂರಲ್ಲಿಲ್ಲ, ಅಲ್ಲೊಂದು ತಗೊಂಡಂಥ ಫೋಟೋಸ್. ಸೊ ಅಲ್ಲಿಂದ ಸೀದಾ ಹೊರಟ್ವಿ. ಎಲ್ಲಿಗಪ್ಪ ಹೊರಡ್ತಾ ಇದ್ದೀರಾ ನೆಕ್ಸ್ಟು? ಎಲ್ಲಿಗೆ ಅಂತ ನೋಡಿದ್ರೆ ನಾವು ನಂಜನಗೂಡಿಗೂ ಸ್ನೇಹಿತರೆ. ನಾವು ಬೆಳಗ್ಗೆ 8 ಗಂಟೆಗೆ ಹತ್ರ ಹತ್ರ ನಂಜನಗೂಡು ಹತ್ರ ಇದ್ವಿ. ಸೊ ಯಾಕಪ್ಪ ಇಷ್ಟು ಬೇಗ ಕವರ್ ಮಾಡ್ತಾವ್ರಿ ಇರೋ ಜಾಗನ, ಎಲ್ಲೂ ಸುತ್ತಾಡಿದಿರಾ ಅಂತ ನೋಡ್ತಾ ಇದ್ದೀರಾ. ಸೊ ನಾವು ಹೋಗೋ ಜಾಗ ಇನ್ನೂ ಬೇಜಾನಿದ್ದಾವೆ. ಸೊ ಇದೆಲ್ಲ ಹೋಗ್ತಾ ಆನ್ ದ ರೋಡಲ್ಲಿ ನೋಡ್ತಾ ಇರೋದು, ಬಟ್ ನಾವು ಹೋಗೋಂಥ ಪ್ಲೇಸ್ ಮೈನ್ ಜಾಗ ಇನ್ಮೇಲೇ ತೋರಿಸೋದು. ಸೊ ಅಲ್ಲಿಂದ ಕೂಡ ನಂಜನಗೂಡಿಂದ ಹೊರಟ್ವಿ. ಏನಪ್ಪ ನಂಜನಗೂಡಿಂದ ಮತ್ತೇನು ಫಟ್ ಫಟ್ ಅಂತ ಓಡ್ತಾ ಇದಾರಲ್ಲ. ಸೊ ನಾವು ಟಿಫನ್ ಟೈಮ್ ಆಯಿತು, ಟಿಫನ್ ಮಾಡೋಂಥ ಜಾಗ ಕೂಡ ಬಂದಾಯಿತು. ಸೊ ನಾವು ರೈಡ್ ಮಾಡೋಂಥ ಗಾಡಿ ಕೂಡ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇದೇ ನಾವು ರೈಡ್ ಮಾಡೋಂಥ ಗಾಡಿ. ನಾವೇನೀಗಿದ್ದೀವಿ ಈ ಜಾಗದಿಂದ ಹಿಮವದ್ ಗೋಪಾಲ ಸ್ವಾಮಿ ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. ಒಂದು ಲಾಂಗ್ ಸ್ಟ್ರೆಚ್ ಒಂದಿದೆ ಸ್ನೇಹಿತರೆ, ಬಟ್ ಅದನ್ನು ನಾವು ಸಿನಿಮಾದಲ್ಲಿ ನೋಡಿದ್ದೀವಿ. ಬಟ್ ಈ ರಸ್ತೆನ ನಾವು ಲೇ ಲಡಾಖ್ ಅಂತಲೂ ಕೂಡ ಕರೀತಾರೆ, ಯಾಕಂದರೆ ಅಷ್ಟು ಲೆಂತ್ ಇದೆ. ಸೊ ನೋಡಿ ಇಷ್ಟು ಸ್ಟ್ರೆಚ್ ಹೆಂಗಿದೆ, ಭಾರಿ ಆಗಿದೆ. ಮಾತ್ರ ತುಂಬ ಜನ ಹೇಳ್ತಾರೆ, ನಾನು ನೋಡಿರಲಿಲ್ಲ, ಬಟ್ ಫಸ್ಟ್ ಟೈಮ್ ಅವತ್ತೇ ನೋಡ್ತಾ ಇರೋದು ಲೇ ಲಡಾಖ್ ರಸ್ತೆನ ಹಿಂಗೂ ಇರುತ್ತಾ ಅಂತ ಕರ್ನಾಟಕದಲ್ಲಿ ಅದು. ಸೊ ಸಕ್ಕದಾಗಿ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಲೇ ಲಡಾಖ್ ರೋಡ್ ಹತ್ರ ನಂಗೆ ಮುಂದೆ ಬರ್ತಾ, ಏನಪ್ಪ ಸೀದಾ ಬಂದರು ಮುಂದೆ ಹೋಗ್ಬೋದಲ್ಲ, ಯಾಕೆ ಗಾಡಿನ ಸೈಡಿಗೆ ಬಿಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಒಂದು ಇನ್ಫಾರ್ಮೇಷನ್ ಏನು ಅಂದರೆ, ಯಾವುದೇ ಥರ ಟೂ ವೀಲರ್ ಮತ್ತು ಕಾರ್ನ ನಮ್ಮ ಗಾಡಿಗಳನ್ನ ಮೇಲೆ ಬಿಡೋದಿಲ್ಲ, ಯಾಕಂದರೆ ಅದು ಸುತ್ತ ಫುಲ್ ಫಾರೆಸ್ಟು. ಸೊ ನಾವು ಏನೇ ಇದ್ರು ಸರ್ಕಾರಿ ಬಸ್ಸಲ್ಲೇ ಹೋಗಬೇಕು ಮೇಲ್ಗಡೆಗೆ, ಸರ್ಕಾರಿ ಬಸ್ಸಲ್ಲೇ ಬರಬೇಕು. ಸೊ ನಾವು ಟಿಕೆಟ್ ಕೂಡ ತಗೋತೀವಿ, ಟಿಕೆಟ್ ತಗೊಂಡು ಬಸ್ ಕೂಡ ತಿದ್ದೀವಿ. ಬನ್ನಿ ಮುಂದಗಡೆ ಹೋಗ್ತಾ ಬೆಟ್ಟದಲ್ಲಿ ಯಾವ ಥರ ಗ್ರೀನರಿ ಇದೆ ನೋಡೋಣ. ಏನು ಇವರು ಇದ್ದಿದ್ದಂಗೆ ಬೈಕ್ ರೈಡ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತೀರಾ? ಹೌದು ಸ್ನೇಹಿತರೆ, ಸೊ ಫಾರೆಸ್ಟ್ ಒಳಗಡೆ ನಮ್ಮನ್ನ ಯಾವುದೇ ಥರ ಸೈಕಲ್ ರೈಡ್ ಮಾಡೋಕೆ ಬಿಡೋದಿಲ್ಲ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿ ಟೂ ವೀಲರ್ ಆಕ್ಸೆಸ್ 125 ಗಾಡಿ ತೊಗೊಂಡು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಫಾರೆಸ್ಟ್ ರೈಡ್ ಮಾಡ್ತೀವಿ. ಸೊ ಇವಾಗ ನೋಡೋಕ್ಕಂಥ ಪ್ಲೇಸ್ ನೋಡಿ ಯಾವ ಥರ ಇದೆ. ಏನಪ್ಪ ನಾವು ಮೇಲೆ ಹೋಗ್ತಾ ಇದ್ವಿ, ಇದ್ದಿದ್ದಂಗೆ ಗಾಡಿ ರಿವರ್ಸ್ ಬಂತು. ಯಾಕೆ ಏನು ಅಂತ ನೋಡ್ರೆ ಒಂದು ಚಿರತೆ ಕೂಡ ಕಣ್ಣಿಗೆ ಕಾಣಿಸ್ಕೊಳುತ್ತೆ, ಅದನ್ನು ತೋರಿಸ್ತೀನಿ ಸ್ನೇಹಿತರೆ. ನೋಡಿದ್ರೆ ಮಿಸ್ ಮಾಡಿಬಿಡಿ, ನೋಡಿ ಅದನ್ನು ಚಿರತೆನ. ಸ್ನೇಹಿತರೆ ಈ ಮರದಲ್ಲೇ ಆ ಚಿರತೆ ಇರೋದು, ದಯವಿಟ್ಟು ನೋಡಿ ಅಬ್ಸರ್ವ್ ಮಾಡಿ, ಯಾಕಂದ್ರೆ ಅದ್ ಮರದ ಮೇಲೆ ನಿಂತಿದೆ. ಸೊ ಇವಾಗ ಮೂಮೆಂಟ್ ಆಗೋ ಟೈಮಲ್ಲಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿ ಮೂಮೆಂಟ್ ಆಯಿತು, ಚಿರತೆ ಮರದಿಂದ ಕೆಳಗಿಳಿತಾ ಇದೆ. ಫಸ್ಟ್ ಟೈಮ್ ನಾನು ಕಾಡೊಳಗಡೆ ಅದು ಈ ಥರ ಚಿರತೆಯನ್ನು ನೋಡ್ತಾ ಇರೋದು ನಾನು. ಸೊ ನಾನು ಫಸ್ಟ್ ಟೈಮು ಅದು ಕಾಡಲ್ಲಿ ಚಿರತೆ, ಬಟ್ ಡ್ರೈವರ್ಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಚಿರತೆ ನೋಡೋದಿಕ್ಕಂತಾನೆ ಗಾಡಿನ ತುಂಬ ರಿವರ್ಸ್ ಬಂದರು ಪಾಪ ಅವರದ್ದು. ಸೊ ಆ್ಯಕ್ಚುಲಿ ಇವತ್ತು ನಾವು ಒನ್ ಡೇ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು, ಆದರೆ ಬಟ್ ನಾವು ಹೋಗ್ತಾರೆ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿ ಅಂತಲೂ ಪ್ಲ್ಯಾನ್ ಕೂಡ ಇಲ್ಲ ನಮ್ಮ ಹತ್ರ. ಸೊ ನಾವು ಈ ಪಾಯಿಂಟ್ನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತಲೇ ಕೆಳಗಡೆ ಬಂದ ಮೇಲೇ ಯೋಚನೆ ಮಾಡೋದು ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ಇಬ್ಬರು ಕೂಡ ರೈಡ್ ಮಾಡ್ತಾ ಇದ್ದೀವಿ ಗಾಡಿನ, ನಾನು ಮತ್ತು ನನ್ನ ಫ್ರೆಂಡ್ ಅದ ಇಬ್ಬರು ಕೂಡ ರೈಡ್ ಮಾಡ್ತಾ ಇದ್ದೀವಿ ವೆಹಿಕಲ್ನ. ಸೊ ಎಲ್ಲೆಲ್ಲಿ ಪ್ಲ್ಯಾನ್ ಅಂತ ಇನ್ನೂ ಗೊತ್ತಿಲ್ಲ ಸ್ನೇಹಿತರೆ ಇದನ್ನು, ಬಟ್ ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡ್ತೀರಾ ನೋಡಿ, ಮತ್ತು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೇಳ್ಕೊತಾ. ಸೊ ನಾವು ಬಂದಿರೋ ದೇವಸ್ಥಾನ ಇನ್ನೂ ಹತ್ರ ಹತ್ರ ಬಂದ್ಬಿಟ್ಟು ಅನ್ಕೋತೀವಿ. ಇಷ್ಟು ಧಗ ಧಗ ಅಂತ ಉರಿತಾ ಇತ್ತು, ಮೇಲೆ ಬಂದು ನೋಡೋದ್ರೊಳಗೆ ವಾತಾವರಣನೇ ಚೇಂಜ್ ಆಗೋಯ್ತು. ಇಲ್ಲಿ 4770 ಅಡಿ ಎತ್ತರಕ್ಕೆ ಬಂದಿದ್ದೀವಿ. ಎಲ್ಲಿಂದ? ಸಮುದ್ರ ಮಟ್ಟದಿಂದ. ಇಲ್ಲಿ 15 ನಿಮಿಷಕ್ಕೆ ಒಂದ್ಸರಿ ವಾತಾವರಣ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಈ ಕಣ್ಮುಂದೆ ಕಾಣ್ತಿದ್ದ ಬೆಟ್ಟ 15 ನಿಮಿಷದಲ್ಲಿ ಮುಚ್ಕೊಂಡ್ಬಿಟ್ಟಿರುತ್ತೆ ಹಿಮದಿಂದ. ಈ ಜಾಗದಲ್ಲಿ ಪಕ್ಕದಲ್ಲೇ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ 77 ಕಲ್ಯಾಣಿಗಳಿದಾವಂತೆ. ನಮ್ಮ ಕಣ್ಣಿಗೆ 2-3 ಕಲ್ಯಾಣಿಗಳು ಅಷ್ಟೇ ಕಾಣಿಸ್ತಾ ಇದ್ದು, ಮೈಸೂರಿನಿಂದ ಸರಿ ಸುಮಾರು 65 ಕಿಲೋಮೀಟರ್ ಆಗತಕ್ಕಂಥ ಈ ಜಾಗ ನಮ್ಮ ಕರ್ನಾಟಕದ ಊಟಿ ಅಂದ್ರೆ ತಪ್ಪಾಗಲಾರದು ಬಂಧುಗಳೇ, ತಪ್ಪಾಗಲ. ಸೊ ಬೆಂಗಳೂರಿಂದ ಬರೋದಕ್ಕೆ ಸತತ 215 ಕಿಲೋಮೀಟರ್ ಇದೆ ಸ್ನೇಹಿತರೆ ಇಲ್ಲಿಗೆ ಬರೋದಕ್ಕೆ. ನಾವು ಬರೋದಕ್ಕೆ 3-4 ಅವರ್ ಮಾಡಿದ್ದೀವಿ ಇಲ್ಲಿಗೆ ಬಂದದ್ದು ಗಾಡಿಯಲ್ಲಿ ಸ್ನೇಹಿತರೆ. ನೋಡ್ಕೊಳ್ಳಿ ಎಷ್ಟು ಚಂದ ಇದೆ ಅಂದರೆ, ಹೊರಗಡೆ ದೇವಸ್ಥಾನ ಹಿಂದೆ ಬಾಗಿಲಲ್ಲಿ. ಸೊ ನಾವು ನೋಡ್ತಾ ನೋಡ್ತಾನೆ ತುಂಬಾ ಗ್ರೀನಿಶು, ತುಂಬಾ ಗಿಡ ಮರ. ಸೊ 4000 ಮೇಲೆ ಅಡಿಯಲ್ಲಿರುವಂಥ, ಸೊ ಇಲ್ಲಿ ನಾವು ಹಿಂದೆ ನೋಡೋಂಥದ್ದು ಇದೆಯಲ್ಲ. ಸೊ ಅದೇ 15 ನಿಮಿಷದಿಂದ 20 ನಿಮಿಷದ ಒಳಗಡೆ ಚೇಂಜ್ ಆಗ್ತಕ್ಕಂಥ ಹಿಮ
ಸೊ ಹಿಮ ಬಂತು ಅಂದರೆ ಆ ಬೆಟ್ಟ ಕಾಣಿಸ್ತಾ ಇರೋ ಬೆಟ್ಟನೂ ಕೂಡ ಮುಚ್ಕೊಳ್ಳುತ್ತೆ. ಸೊ ಅದನ್ನೇ ಈ ಹಿಮಸ್ವಾಮಿ ಗೊಪ್ಪ ಬೆಟ್ಟದಲ್ಲಿ ಇರುವಂಥ ಸ್ಪೆಷಾಲಿಟಿ. ಸೊ ನೋಡಿ ಸ್ನೇಹಿತರೆ, ಎಲ್ಲಿಂದ ಯಾವ ಬೆಟ್ಟದಿಂದ ಯಾವ ಬೆಟ್ಟಿಗೆ ಬಸ್ ಬರ್ತಾ ಇದೆ ಅಂತ. ಸೊ ಇದೇ ನಾವು ಬಸ್ಸಿಂದ ಓಡಬೇಕಾದ್ರೂ ಹಿಂಗೇನೆ ಸಾಗದ ಕಾಣ್ತಿದ್ದೆ. ಇವಾಗ ನಾನು ನಿಂತಿರೋ ಜಾಗದಲ್ಲಿ ಒಂದು ಆನೆ ಕೂಡ ಕಾಣಿಸ್ಕೊಳ್ತಿದೆ. ಆ ಆನೆ ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಯಾವ ಥರ ಇದೆ ಅಂತ ನೋಡಿ. ಆ ಬಸ್ ಬಂದಿದ ತಕ್ಷಣ ನಮ್ಮನ್ನೆಲ್ಲ ಹತ್ತಿಸ್ಕೋತಾರೆ, ತುಂಬಾ ಸಾಕದಾಗಿತ್ತು ಮಾತ್ರ. ಬಟ್ ನೋಡಿ, ಎಲ್ಲ ಬಸ್ಗೆಲ್ಲ ಹತ್ತಿಸ್ಕೋತಾ ಇದ್ರು. ಸೊ ಹತ್ತಿಸ್ಕೊಳ್ಳೋದ್ ಮೇಲೆ ಆಮೇಲೆ ಒಂದು ಕಾಡಾನೆ ಕೂಡ ಬಂತು ಸ್ನೇಹಿತರೆ. ನೋಡಿ ಬಂಧುಗಳೇ, ತೋರಿಸ್ಬಿಡ್ತೀನಿ ಆ ಕಾಡಾನೆ. ನೋಡಿ ಬಂತು, ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾಣೆ ಕಾಣಿಸ್ಕೊಳ್ತು. ಒಬ್ಬರು ಅಲ್ಲಿ ಬಿಡಲಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲರನ್ನೂ ಬಸ್ಗೆ ಹತ್ತಿಸಿದ್ರು. ಓ, ನಾನು ಕೂಡ ಡ್ರೈವರ್ಗೆ ಹತ್ರ ಮಾತಾಡ್ಕೊಳ್ತಾನೆ ಬಂದೆ. ಸೊ ಡ್ರೈವರ್ ಕೂಡ ಹೇಳಿದ್ರು, ಓ ಅದು ಇದು ಹಿಂದಿನ ದಿವಸನೇ ಒಂದು ಹುಲಿ ಕೂಡ ಈ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗಿತ್ತು. ಸೊ ಅಪರೂಪ ನಮಗೂ ಕಾಣೋದು ಇಲ್ಲಿ. ಸೊ ನಿಮಗೆಲ್ಲ ಕಾಣಿದೆ, ತುಂಬ ನೀವೆಲ್ಲ ಅದೃಷ್ಟವಂತರು ಅಂತ ಹೇಳ್ತಾ ಇದ್ರು ನಮ್ಮ ಡ್ರೈವರ್ ಕೂಡ. ಸೊ ಹೋಗ್ತಾ ಬೆಟ್ಟ ಇಳಿತಾ, ಸೊ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಯಾವ್ಯಾವ ಥರ ಇದೆ. ಸೊ ಎಲ್ಲ ರಾಜರು ಆಳಿದಂಥ ಜಾಗ ಇದು. ಸೊ ಬೆಂಗಳೂರಿಂದ ಬಂದವ್ರಿಗೆ ಇಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆಯಲ್ಲಿ. ಸೊ ನಾವು ಬೆಟ್ಟ ಹತ್ತುತ್ತಾ ಇರಬೇಕಾದ್ರೇ ಬಸ್ಸಲ್ಲಿ, ಸೊ ಒಂದು ಚಿರತೆ ಕೂಡ ನೋಡಿದ್ವಿ ಸ್ನೇಹಿತರೆ. ಬಟ್ ಆದರೆ ಇಳಿತಾ ಇರ್ಬೇಕಾದ್ರೆ ಒಂದು ಆನೆ ನೋಡಿದ್ವಲ್ಲ, ಅದು ತುಂಬ ಅದ್ಭುತ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಬ್ಬರು ಅಲ್ಲಿ ಇಳಿಸಲಿಲ್ಲ, ಇರೋ ಬಸ್ನೆಲ್ಲ ತುಂಬಿಸ್ಕಳಿಸಿದ್ರು. ಸೊ ನಮ್ಮ ಬೆಟ್ಟ ಮೇಲೆ ಹೋಗ್ತಾ ವೀಡಿಯೋ ಮಾಡಿದೆ. ಸೊ ಕೆಳಗಡೆ ಇಳಿತಾನೆ ಇರೋದು ಮಜಾ ನೋಡಿ, ಯಾವ ಥರ ಕಾಣಿಸ್ತಿದೆ ಕೆಳಗಡೆಗೆ ಮಾತ್ರ ತುಂಬಾ ಸಾಕದಾಗಿತ್ತು. ದಯವಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ, ಟೂ ವೀಲರ್ ಬೈಕ್ ರೈಡ್ ಮಾಡೋದ್ರಂತ ಸ್ನೇಹಿತರೆ ಎಲ್ಲರೂ ಬನ್ನಿ ಇಲ್ಲಿಗೆ ಒನ್ ಟೈಮ್. ಈ ಕರ್ನಾಟಕ ಊಟಿ ಏನಂತ ಹೇಳೋದನ್ನ ತಪ್ಪಾಗಲ್ಲ ಇದನ್ನು. ಸೊ ಇವಾಗ ಹೆಂಗಿದ್ರು ಕೆಳಗಡೆ ಇಳಿತಾ ಇದ್ದೀವಿ, ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ಪ್ಲ್ಯಾನ್ ಕೊಡೋದಂತೂ ಇಲ್ಲ ಸ್ನೇಹಿತರೆ. ಇವಾಗ ಕೆಳಗಡೆ ಹೋದ್ಮೇಲೆ ಡಿಸೈಡ್ ಮಾಡೋಣ ಅಂತ ಇದ್ದೆ. ಸೊ ಹೋಗ್ತಾನೆ ಡಿಸೈಡ್ ಮಾಡೋಣ ಅಂದ್ಕೊಂಡೆ. ಸೊ ಎಲ್ಲಿ ಹೋಗೋಣಪ್ಪ, ನಿಯರೆಸ್ಟ್ ಪ್ಲೇಸ್ ಏನಿದೆ ವಾಚಬಲ್ ಅಂತ ನೋಡಿದ್ವಿ. ಸೊ ನೋಡಿದ್ಮೇಲೆ ಪಕ್ಕದಲ್ಲೇ ಬಂಡೀಪುರ್ ಫಾರೆಸ್ಟ್ ಇರೋದು. ಸೊ ಅಲ್ಲಿಗೆ ರೈಡ್ ಮಾಡೋಣ ಅಂದ್ಕೊಂಡೆ. ಸೊ ರೈಡ್ ಮಾಡೋಣ ಅಂದ್ಕೊಳ್ಳೋದ್ರಿಂದ ಹೋಗಿ ಬರೋಣ ಅಂತಲೇ ಹೇಳಿದ್ರು ನಮ್ಮ ಸ್ನೇಹಿತರು ಕೂಡ. ಸೊ ಖಂಡಿತ ಹೋಗೋಣ ಅಂತ ಹೇಳ್ಬಿಟ್ಟು, ನಾನಂತೂ ಈ ಟ್ರಿಪ್ನ ತುಂಬಾ ಎಂಜಾಯ್ ಮಾಡ್ತೀನಿ ಅಂದ್ಕೊತೀನಿ ಸ್ನೇಹಿತರೆ. ಯಾಕಂದರೆ ಅಷ್ಟೊಂದು ಗ್ರೀನರಿ ಇತ್ತು, ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕೂಡ ನನಗೆ ಇಲ್ಲೋ ನಮ್ಮ ಬೆಂಗಳೂರು ಸಿಟಿಲಿ ಎಲ್ಲ ನೋಡ್ರಿ ಬರೀ ಬಿಲ್ಡಿಂಗು ಬಿಲ್ಡಿಂಗು ಬಿಲ್ಡಿಂಗು, ಬಟ್ ಯಾವತ್ತೂ ಈ ಥರ ಗ್ರೀನರಿ ನೋಡಿರಲಿಲ್ಲ. ಸೊ ಇದನ್ನು ನಾನು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ನಾನು ಈ ಥರ ಗ್ರೀನರಿ ನೋಡ್ತಾ ಇರೋದು. ಸೊ ಕಾಡು ಮಧ್ಯದಲ್ಲಿ ಬಸ್ಸು ಕೂಡ, ಬಸ್ ಮಧ್ಯದಲ್ಲಿ ನಾವು ಜನರು, ಪಾಪ ಎವಿ ಮಾತ್ರ ನನಗೆ ಇಷ್ಟ ಆಗೋಯ್ತು. ಬಟ್ ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ. ಸೊ ನೆಕ್ಸ್ಟ್ ಇನ್ನು ಮುಂದೆ ಎಲ್ಲಿದೆ ಅಂತ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಕೆಳಗಡೆ ಇಳಿತಾನೆ, ತುಂಬಾ ಮಜಾ ಮಾಡ್ತಾ ಇದ್ದೀನಿ ನಾನಂತೂ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬಿಡಿ, ಬಂದರೆ ಫ್ಯಾಮಿಲಿ ಜೊತೆ ಬನ್ನಿ, ಎಂಜಾಯ್ ಮಾಡಿ. ಸೊ ನನ್ನ ಫ್ರೆಂಡಾದ ನನ್ನ ಕರ್ಕೊಂಬಂದಂಥ ಈ ಜಾಗಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಕೂಡ ಈ ಜಾಗ ನೋಡಿರಲಿಲ್ಲಂತೆ. ಸೊ ಅವ್ರ ಮುಖಾಂತರ ನಾನು ಕೂಡ ಈ ಜಾಗ ನೋಡಿದೆ. ನೆಕ್ಸ್ಟ್ ಇವಾಗ ನಾನು ರೈಡ್ ಮಾಡೋದಂಥ ಜಾಗ ಬಂದು ಬಂಡೀಪುರ್ ಫಾರೆಸ್ಟ್ಗೆ ಎಂಟ್ರಿ ಆಗ್ತಾ ಇದೆ ಸ್ನೇಹಿತರೆ ನೆಕ್ಸ್ಟು. ಸೊ ಆ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೀವು ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್. ಸೊ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟ.